ಅದಾಗಿನ್ನು ಈಗ ಭಜರಂಗಿ ಶಿವಣ್ಣ ಅವರದ್ದು 23ನೇ ತಾರೀಕು ಅದು ರಿಲೀಸ್ ಆಗ್ತಾ ಇದೆ, ಅವರೂ ಒಂದಷ್ಟು ಥಿಯೇಟರ್ ಆಗುತ್ತೆ. ಸೊ ಹಾಗಾಗಿ ನಾವು ಇಂಡಸ್ಟ್ರಿನಲ್ಲಿ ಒಂದಷ್ಟು ಜನ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನಿದ್ದಾರೆ ಈಗ ಅವ್ರ ಹತ್ರ ಎಲ್ಲ ಸಜೆಷನ್ ತೊಗೊಂಡಾಗ ನಮ್ಮ ಫ್ಯಾನ್ಸಿಂದ ಹಿಡಿದು ಆಡಿಯನ್ಸಿಂದ ಹಿಡಿದು ಸಿನಿಮಾದವರಿಂದ ಹಿಡಿದು ಎಂಟೈರ್ ಸಿನಿಮಾ ಫ್ಯಾಮಿಲಿ ಏನಿದೆ ಎಲ್ಲರೂ ನಮ್ಗೆ ಹೇಳಿದ್ದಂದ್ರೆ ದಯವಿಟ್ಟು ಒಂದು 2 ವೀಕ್ಸು ಮುಂದೆ ಹೋಗ್ಬಿಡಿ, ಟ್ರೈಲರ್ ನಮ್ಗೆ ಬಹಳ ಪ್ರೀತಿ ಇದೆ ನಿಮ್ಮ ಸಿನಿಮಾ, ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಸಿನಿಮಾ, ದಯವಿಟ್ಟು ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಎಲ್ಲರದೊಂದು ಸ್ಪೆಷಲ್ ರಿಕ್ವೆಸ್ಟ್ ಆಯಿತು. ನಮಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಸಿನಿಮಾ ಬಗ್ಗೆ ನಮಗೇನೋ ಒಂದು ಸ್ಪೆಷಲ್ ಅಫೆಕ್ಷನ್ನು, ಸೊ ಹಾಗಾಗಿ ಪ್ಲೀಸ್ ನಮ್ಮ ಸಜೆಷನ್ನ ತಗೊಳ್ಳಿ ಅಂತ ಹೇಳಿದಾಗ, ಹೌದು ಎಲ್ಲರ ಸಜೆಷನ್ ತಗೊಳ್ಬೇಕಂತ ನಾವು ಯೋಚನೆ ಮಾಡಿದಾಗ ಖಂಡಿತ ಹೌದು ಅನ್ನಿಸ್ತೆ. ಯಾಕಂದರೆ ಮತ್ತೆ ನಾವು ಇನ್ನೊಂದು ಸಿನಿಮಾ ಜೊತೆಲಿ ಬಂದು ಥಿಯೇಟರ್ಗಳು ನಮಗೆ ನಾವು ಅಂದ್ಕೊಂಡಷ್ಟು ಥಿಯೇಟರ್ಗಳು ನಮಗೆ ಸಿಗದೆ ಹೋದಾಗ ಖಂಡಿತವಾಗ್ಲೂ ನಿರಾಶೆ ಆಗುತ್ತೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಒಳ್ಳೆಯ ಸಿನಿಮಾ ಕಿಲ್ ಆಗಬಾರ್ದು, ಅಷ್ಟೊಂದು ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ. ಹಾಗಾಗಿ 2 ವಾರ ಮುಂದೆ ಹೋದರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ನಮ್ಮ ಎಲ್ಲ ಡಿಸ್ಟ್ರಿಬ್ಯೂಟರ್ಸು, ನನ್ನ ಫ್ಯಾನ್ಸು, ಕರ್ನಾಟಕ ಜನತೆ ಏನು ಸಜೆಷನ್ ಕೊಟ್ಟರು ಅದ್ರ ಮುಖಾಂತರವಾಗಿ ನಾವು ಮುಂದೆ ಹೋಗಿದ್ದೀವಿ 12th. ಸೊ 12th ಒಂದು ಹಬ್ಬನೇ ಆಚರಿಸೋ ರೀತಿಯಲ್ಲಿ ಇಡೀ ಕರ್ನಾಟಕದ ಜನತೆ ಕಾಯ್ತಾ ಇದೆ. ಇನ್ನೊಂದು ಏನು ಸಿನಿಮಾ ತನಗೇನು ಬೇಕು ಅದನ್ನು ಅದೇ ಮಾಡಿಸ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಇನ್ನೊಂದು ವಿಚಾರ ಅಂದರೆ ಗೊತ್ತಿಲ್ಲ ಇದು ಆಗುತ್ತೋ ಇಲ್ಲೋ, ಆದರೆ ಆಲ್ರೆಡಿ ನಮ್ಗೆ ಈಗಾಗಲೇ ಕೋಲ್ಕತ್ತಾದಿಂದ ಆಫರ್ ಬರ್ತಾ ಇದೆ, ಕೊಚ್ಚಿನಿಂದ ಆಫರ್ ಬರ್ತಾ ಇದೆ. ನಮಗೆ ನಮ್ಮ ಲ್ಯಾಂಗ್ವೇಜಲ್ಲೂ ಬೇಕು, ಮಲಯಾಳಮಲ್ಲೂ ಬೇಕು ಅಂತೇಳಿ, ಬೆಂಗಾಲಿನಲ್ಲೂ ಬೇಕು, ಗುಜರಾತಿನಲ್ಲೂ ಬೇಕು ಅಂತ ಆಫರ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನಾವು ಅದನ್ನು ಡಬ್ ಮಾಡಿ ನಾವು ಮಾಡ್ತೀವಿ ಅಂತಂದರೆ ಕಷ್ಟ ಆಗುತ್ತೆ. ಬಿಕಾಸ್ ಮತ್ತೆ ಡಬ್ಬಿಂಗ್ ಆರ್ಟಿಸ್ಟ್ನ ಇಡಿಸಿ ಮಾಡಿಸಿ ಸಾಂಗ್ ಲಿರಿಕ್ಸ್ ಬರೆಸಿ ಬೇರೆ ಥರ ತುಂಬ ಇನ್ನೂ ಒಂದು 2 ತಿಂಗಳು ಪರಿಶ್ರಮ ತಗೊಳುತ್ತೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿದ್ದೇನೆಂದರೆ ಮಲಯಾಳಮಲ್ಲಿ ಸಬ್ ಟೈಟಲ್ ಹಾಕಿ ಕೇರಳದಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದಾರೆ. ಬಹುಶಃ ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಲ್ಲೂ ಆಗಬಹುದು, ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ಬರ್ತಾ ಇರುವಂಥ ಈಗ ಆಫರ್ಗಳು ನೋಡಿದ್ರೆ ಅದು ಆಗುವಂಥ ಪ್ರಯತ್ನ ಇದೆ. ಸೊ ಇದು ನಾವು ಕರ್ನಾಟಕಕ್ಕೆ ಅಂತ ಮಾಡ್ಕೊಂಡಿದ್ದ ಸಿನಿಮಾ, ಅದೇ ತಂತನಾಗಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಬೇರೆ ರೀತಿಯಲ್ಲಿ ಆಗುವಂಥ ಒಂದೆಲ್ಲ ಅವಕಾಶಗಳು ಇದೆ. ಇದಕ್ಕೂ ಸಹ ನಿಮ್ಮ ಸಂಪೂರ್ಣ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ, 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಶ್ರೀ ರಕ್ಷಾ, ಅಭಿಮಾನ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತಷ್ಟು ರೀಸನ್ಗಳು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾರೆ.